ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ನಾವು ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಅಲ್ಲೂ ಕೂಡ ಬಿಸಿಲೇ ಇರುತ್ತೆ. ಓ, ಅದೇನ್ ಬೇರೆ ದೇಶದಲ್ಲಿ ಈಗ ಒಂದ್ ಸೈಡ್ ಮೋಡ ಒಂದ್ ಸೈಡ್ ಬಿಸಿಲು ಈ ತರ ಬರ್ತಾ ಇರುತ್ತೆ ತಾನೆ. ಹಂಗಾಗಿ ನಮ್ನಂದು ಯಾವಾಗ್ಲೂ ನಮ್ ಕಾಲ್ ಎಳಿಯಕ್ಕೆ ನಿಂತಿರ್ತಾರೆ, ಟಾಂಗ್ ಕೊಡಕ್ಕೆ ನಿಂತಿರ್ತಾರೆ. ಕಾಲ್ ಕೆಳಗೆ ಇರ್ತಾರೆ ಅಂತ. ಕಾಲ್ ಎಳಿಯೋರು ಯಾವಾಗ್ಲೂ ಕಾಲ್ ಕೆಳಗಡೆನೆ ಇರ್ತಾರೆ ನೋಡಿ. ನಾನು ಹೇಳಿದ್ದಕ್ಕೂ ಡೈಲಾಗ್ ನ ಅವ್ರು ಕನ್ನಡಕ ಹಾಕೊಂಡಿದ್ದಕ್ಕೂ ಸರಿ ಹೋಯ್ತು. ಬಟ್ ಎಲ್ಲ ಚೆನ್ನಾಗಿ ಅಂತ ಅನ್ನಿಸ್ತು, ಆದ್ರೆ ಸ್ವಲ್ಪ ಮೋಡ ಇದ್ರೆ ಇನ್ನೂ ಸಖತ್ ಆಗಿರೋ ವೆದರ್ ನೋಡಿ. ನೀವು ಬಂದ್ರೆ ಸೀಸನ್ ಪ್ರಾಬ್ಲಮ್. ಆದ್ರೆ ಲಾಸ್ಟ್ ವೀಕ್ ಎಲ್ಲ ಸಖತ್ ಮಳೆ ಇತ್ತು ಆಯ್ತಾ. ಮಳೆ ಇತ್ತು ನಾವು ಟೈಮಲ್ಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಈ ವಾರನು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಇದ್ರೆ ಮಳೆ ಚೆನ್ನಾಗಿ ಮಾಡಕ್ಕಾಗಲ್ಲ. ಅದೇ ಒಳ್ಳೆ ಟ್ರಿಪ್ ಮಾತ್ರ ಮಾಡ್ತಾ ಇದೀವಿ. ಸ್ನಾಕ್ಸ್ ಪ್ರೊವೈಡ್ ಮಾಡಿದ್ರು, ಭಾನುವಾರದ ಬೇಕರಿ ಸ್ನಾಕ್ಸ್ ತಿನ್ಕೊಂಡು ನಾನು ಸ್ವಲ್ಪ ಏನು ಚಾರ್ಜ್ ಕಡಿಮೆ ಆಗಿತ್ತು ಅಂತ ಚಾರ್ಜ್ ಹಾಕೊಂಡು ಕುತ್ಕೊಂಡಿದೀವಿ. ಸೊ ದತ್ತಪೀಠಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನಿಂತು ನೋಡ್ ತೋರಿಸ್ತಲೇ ಇದೀನಲ್ಲ ನಿನ್ನ. ಬೆಳಗ್ಗೆ 8 ರಿಂದ ಸಂಜೆ 6. ಇಲ್ಲಿ ಬಿಟ್ಟು ಬರ್ತಾರ ಅವರು? ಓಕೆ, ಇಲ್ಲಿ ಫಸ್ಟ್ ಚಪ್ಪಲ್ ನೀವು ಬೇಕಾದ್ರೆ ಗಾಡಿಲೇನೆ ಬಿಡ್ಬೋದು ಅಥವಾ ಇಲ್ಲಾದ್ರೂ ಬಿಡ್ಬೋದು. ಇದ್ರ ಟೈಮ್ ಅಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಆ ಲೈನ್ ಇಂದ ಈ ಲೈನು ಅಂತ ನುಗ್ತಾರೆ ಅಂತ ಅಂದ್ಬಿಟ್ಟು ಫುಲ್ ಎಲ್ಲೂ ನುಗ್ಗಕ್ ಆಗದೇ ಇರೋ ರೀತಿನಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಕ್ಯಾಮರಾ ಕಣ್ಗಾವಲಿನಲ್ಲಿ ಇದ್ದೀರಿ. ಓಕೆ, ಇವಾಗ ಮಾಣಿಕ್ಯದಾರ ಮೈಕ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೇನೆ ನಂದು ದೇವಿರಮ್ಮ ಬೆಟ್ಟ ಹತ್ತಿದ್ರಲ್ಲ ಅದನ್ನ ತೋರಿಸ್ತೀನಿ. ಅಂಡ್ ಮಾಣಿಕ್ಯದಾರ ನೋಡ್ಕೊಂಡು ಬರೋಣ. ಬಿಸಿಲು ನಾನು ಅವಾಗ್ಲೇ ಹೇಳಿದೆ ರಾ ಬಿರಿ ಬಿಸಿಲು ಅಂತ. ಹಂಗಂತ ದೇವಿರಮ್ಮ ಬೆಟ್ಟ ಲಾಸ್ಟ್ ದೀಪಾವಳಿ ಟೈಮಲ್ಲಿ ನಂದು ಹತ್ತಿದ ಬೆಟ್ಟ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದನ್ನೇ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಈ ಬೆಟ್ಟನೇ ನಂದು ಹತ್ತಿದ ಇದು ದೇವಿರಮ್ಮನ ಬೆಟ್ಟ ಅಂತ ಹೇಳ್ತಾರಲ್ಲ. ಸೊ ನೋಡೋದಕ್ಕೆ ಹಿಂಗೆ ಹತ್ಬೋದಲ್ಲ ಆರಾಮಾಗಿ ಅನ್ನೋ ಥರ ಅನ್ನಿಸ್ತು. ಬಟ್ ಇಲ್ಲ, ಸ್ವಲ್ಪ ಸ್ಟ್ರೈಟಾಗಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ಲ. ಇಲ್ಲಿ ಈ ಕಡೆ ಕಾರಲ್ಲಿ ಇಲ್ಲಿ ತನಕ ಬಂದ್ರೆ ಮಾಣಿಕ್ಯದಾರ ಕಡೆಯಿಂದ ಇಲ್ಲ ಸಿಳಿದು ಹೋಗ್ತಾರೆ, ಇಲ್ಲ ಸಿಳಿದು ಆ ಕಡೆ ಮತ್ತೆ ಹೋಗತ್ತೀವಿ ಇಳಿಬಹುದು. ಇಲ್ಲಿ ಇಳಿದು ಹೋಗ್ಬಹುದು, ಇಲ್ಲಿ ಟಫ್ ಇರುತ್ತೆ ಅಷ್ಟೇ.
ಇಲ್ಲ ಅಂತಂದ್ರೆ ಅವತ್ತು ಹಬ್ಬದ ದಿನ ಬರೋದು ಮಾಮೂಲಿ ಮಾಮೂಲಿ ಹತ್ತದ್ರೆ ಕೆಳಗಡೆ ಅಲ್ಲಿ ದೇವಸ್ಥಾನ ಐತೆ, ಅಲ್ಲಿ ಕಾಣ್ತಿದ್ದಿಲ್ಲ, ಅದು ದೇವಸ್ಥಾನ, ದೇವ್ರ ಮುಂದೆ ದೇವಸ್ಥಾನ. ಬಾ ಮುಂದೆ. ಅದು ದೇವಸ್ಥಾನ ದೇವರಮ್ಮನ ಗುಡಿ. ಅಲ್ಲಿಂದಲ್ಲವೇ ರೋಡ್ ಇರೋದು, ಅವತ್ತು ನಿನ್ನೆ ತೋರಿಸಿದ್ವಲ್ಲ ಆರ್ಚ್ ದೇವಸ್ಥಾನ ಅಲ್ಲಿ ಕಾಣ್ತಿದ್ ನೋಡಿ. ಹ್ಞೂ, ಅದು ನಿನ್ನೆ ತೋರಿಸಿದ್ವಲ್ಲ ಆ ಊರಲ್ಲಿ ಆರ್ಚು, ಅಲ್ಲಿಂದಲೂ ಫುಲ್ ಇರ್ತಾರೆ ಜನ. ನೀವು ಇಲ್ಲಿ ಬಂದ ತಕ್ಷಣ ಹೆಂಗಿರುತ್ತೆ ಅಂದರೆ ಕರೆಕ್ಟಾಗಿ 15 ದಿನ ಆಗಿದೆ, ನಾ ಮತ್ತೆ ಬಂದಿದ್ದೀನಿ ದೂರದಿಂದ ನೋಡೋಕ್ಕೆ. ತುಂಬ ಚೆನ್ನಾಗಿತ್ತು. ನಾವು ಬಂದಿದ್ದು ಇಲ್ಲಿ ಈ ಕಾಡೊಳಗೆ, ಇಲ್ಲಿ ಕಾಫಿ ತೋಟ ಐತೆ, ಅಲ್ಲಿ ಕೆಳಗಡೆಯಿಂದ ಹತ್ತಿದ್ದು ನಾವು ಫುಲ್ಲು. ಅಯ್ಯೋ, ಇಲ್ಲಿ ನೋಡಿ ಹೋಗಿದಾರಲ್ಲ. ಅವತ್ತು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಒಂದು ಬೆಳಗ್ಗೆ 4 ಗಂಟೆ ಬೆಳಗಿನ ಜಾವ, ಒಂದು 8 ಗಂಟೆ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಆ ಜನ ನೋಡಿ ನಾನೇನಂದ್ರೆ 11 ಗಂಟೆ ಹಂಗೆ ಖಾಲಿ ಆಗುತ್ತಲ್ಲಿ, ಬಟ್ ನೈಟ್ 11 ಗಂಟೆಯಿಂದಲೇ ಹತ್ತಿರ್ತಾರೆ. ಜನಕ್ಕೆ ತಲೆನೇ ಕೆಡಿಸ್ಕೊಳಲ್ಲ, ಕತ್ಲು ರೋಡ ಇಲ್ಲ, ನೀವು ಸುಮ್ಮನೆ ಇಟ್ಕೊಂಡು ಜನ ಓಡ್ತಾರೆ. ಅಂದಾಜ್ ಮೇಲೆ ಅಂದ್ರೆ ಲೋಕಲ್ ಪೂಜೆ ಮಾಡ್ತಾರಲ್ಲ, ಅವರು ನೈಟ್ ಎಲ್ಲ 2-3 ದಿನ ಓಡಾಡಿರ್ತಾರೆ. ಅವ್ರೇನು ಹುಲ್ಲನ್ನು ಆ ಕಡೆ ಕಡೆ ಮಾಡ್ಕೊಂಡು ಹೋಗ್ತಾರೆ, ಅದೇ ದಾರಿಲಿ ನಡ್ಕೊಂಡು ಹೋಗೋದು ಬೇರೆಯವ್ರು. ಹೋಗಿ 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 ಅಲ್ಲೆಲ್ಲ ಒಂದು ಸ್ವಲ್ಪ ವೈಟ್ ವೈಟ್ ಕಾಣ್ತದಲ್ಲ, ಆದ್ರೆ ನಿಜ ಸಖತ್ ಮಜಾ ಇರುತ್ತೆ. ಕೋತಿ ಇದೆ, ಕೋತಿ ಇಲ್ಲ, ನಡೀತೆ ಬಾ, ನಡೀತೆ, ಏನಾಗಲ್ಲ, ಏನಾಗಲ್ಲ. ಅದು ಕೋಲ್ ಅನ್ಕಣತೆ, ಉದ್ದ ಮಾಡುದ, ಉದ್ದ ಮಾಡು, ಉದ್ದ ಮಾಡಿ ಇಡ್ಕ. ಹಂಗೆ ಹೆಂಗೆ ಕಾಣ್ತಾ ಇದೆ, ಒಂದು ಸ್ಲೋ ಮೋಷನ್ ಅಲ್ಲಿ ತಗೊಳ್ಳ ಸುಮಾ ಅಲ್ಲಿ. ಓಕೆ, ಬಿಸಿಲಿದೆ ಆ ಕಡೆ, ಪಾಪ ಅದು ಎದುರುತ್ತೆ ಸುಮ್ಮನೆ ಕೋಲು ಅಂತದ್ದು. ಬಿಸಿಲಿದೆ ನೋಡಿ, ಅಲ್ಲಿ ಹಿಂದೆ ಹೋಗ್ತೈತದು. ನಾದನ್ ಕರ್ಕೋ ಹೋಗೋ, ನಾದನ ಬೇಡ ನಮಗಳನ್ನು.
ಮಾಣಿಕ್ಯ ದಾರದಲ್ಲಿ ವಿಡಿಯೋ ಇದಾವೆ, ಅಲ್ಲಿಂದ ಹೊರಟಿದ್ದ ಅಂತ ಇಲ್ಲ. ನಾನು ಆಲ್ಮೋಸ್ಟ್ ನೆಂದ ಹೋಗ್ಬಿಟ್ಟಿದ್ದೀನಿ. ಹಿಂದ್ಗಡೆ ಶರ್ಟ್ ಅಲ್ಲವ, ಸೂಪರ್ ಆಗಿತ್ತು, ಬನ್ನಿ ಹೋಗೋಣ. ಹ್ಮ್, ಮತ್ತಿನ್ನೇನು ಹತ್ತಿರ ಗಾಡಿ ಕರೆ ಹೋಗ್ತೀರಾ? ಹಾ ಹಾ, ಬಿಸಿಲು ಬಂತು ಒಳ್ಳೆ ಇದು, ಬಟ್ ಅಲ್ಲೇ ಬಿಸಿಲು ಅದು ಬರಲ್ಲ. ಅವ್ರು ಕಂಡೇ ಇಲ್ಲ. ರೈಸ್ ವಾಟರ್, ರೈಸ್ ವಾಟರ್ ಬಿಸಿಲು ಬಂದಿದೆ, ಒಂದ್ ಸ್ವಲ್ಪ ಖುಷಿ ಅನಿಸ್ತಾ ಇದೆ ಈಗ. ಹಾ ಹಾ, ಹೆಂಗಿದೆ? ನಾಲ್ಕು ಹೋಗೊಂದ್ ಬಂದು ಇನ್ನೂ ಚೆನ್ನಾಗಿ ಬಿಸಿಲು ಬರುತ್ತೆ. ಬಿಸಿಲು ಬರುತ್ತಿನ? ಹಾ, ನೆನೆಯಲ್ಲ ನೆನೆಯಲ್ಲ ಅಂತ ನೀರು ಕೆಳಗೆ ಹೋದ್ರಿ ಅಂತ. ಡೇ ತುಂಬಾ ಚೆನ್ನಾಗಿ ಎಂಡ್ ಆಯ್ತು. ಮತ್ತೆ ಅಂದ್ರೆ ಇದು ಏನು ಚಾರ್ಜಿಗೆ ಹಾಕ್ಲಿಲ್ಲ. ಮತ್ತೆ ನಾನ್ ಬೇಗ ಹೊರಡ್ತೀವಿ ಅಂತ ತರ್ಲಿಲ್ಲ. ಇವ್ರ ಬ್ಯಾಗ್ ಅಲ್ಲಿ ಇತ್ತು, ನಂದು ಬ್ಯಾಗ್ ಅಲ್ಲಿ ಚಾರ್ಜರ್. ನಿಮ್ ಕಾರಲ್ಲಿ ಆಗತ್ತೆ ಬೇಗ, ನಾನ್ ಫ್ರೆಶ್ ಅಪ್ ಆದೆ. ಆ್ಯಕ್ಚುಲಿ ಎಲ್ಲ ಪ್ಲೇಸ್ನ ಆದಷ್ಟು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲೋ ಹರಿಬಿರಿ ಅನ್ನೋ ರೀತಿಯಲ್ಲಿ ಹೊರಟು ಬರಲಿಲ್ಲ. ಸೊ ಈಗ ಪ್ಲೇಸಸ್ ಎಲ್ಲ ನೋಡಿ ಆದಮೇಲೆ ಬೆಂಗಳೂರಿಗೆ ಹೊರಟಿದ್ದೀವಿ. 6:37 ಆಗಿದೆ. ಇಲ್ಲಿ ಮಯೂರ ಡಿಲೆಕ್ಸ್ ಅಂತ ಇಲ್ಲಿ ಕಾಫಿ ಕುಡಿಬೇಕಂತ ಅಂದ್ಕೊಂಡು ಕಾಫಿ ಕುಡಿದು, ನನಗೆ ಕೋಲ್ಡ್ ಕಾಫಿನಾ ಅಂತಂದಿದ್ರು ಹ್ಞೂ ಅಂತಂದೆ. ನೋಡಿದ್ರೆ 100 ರೂಪಾಯಿ, ಹೊಟ್ಟೆ ಉರಿದೋಯ್ತು, ಅಷ್ಟೇನು ಚೆನ್ನಾಗಿರಲಿಲ್ಲ. ಅಲ್ಲಿಂದ ಮತ್ತೆ ಇವಾಗ ಬ್ಯಾಕ್ ಟು ಪವಿಲಿಯನ್ ಅಂತ ಬೆಂಗಳೂರು ಹೋಗ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ಈ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. I know you told your friend you're not okay.